ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆ ಯುದ್ಧ ಅಧ್ಯಾಯ ಏಳು ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ ನೂರ ಎಂಬತ್ತೈದು ಈಗ ವ್ಯಾಂಡರ್ಬಿಲ್ಟ್ ಕುಟುಂಬವು ಹೊಂದಿರುವ ಅಗಾಧ ಮೊತ್ತ ಕರ್ನೀಲಿಯಸ್ ವ್ಯಾಂಡರ್ಬಿಲ್ಟ್ಸ್ ತೊಂಬತ್ತು ಮಿಲಿಯನ್ ಡಾಲರ್ಗಳು ವಿಲಿಯಂ ಕೆ ವ್ಯಾಂಡ್ರಬಲ್ಸ್ ಎಂಬತ್ತು ಮಿಲಿಯನ್ ಡಾಲರ್ಗಳು ಫೆಡ್ರಿಕ್ ಡಬ್ಲ್ಯೂ ವ್ಯಾಂಡ್ರಬಲ್ಸ್ ಹದಿನೇಳು ಮಿಲಿಯನ್ ಡಾಲರ್ಗಳು ಜಾರ್ಜ್ ಡಬ್ಲ್ಯೂ ವ್ಯಾಂಡ್ರಬಲ್ಸ್ ಹದಿನೈದು ಮಿಲಿಯನ್ ಡಾಲರ್ಗಳು ಮಿಸ್ಟರ್ ಎಲ್ಲಾಟ್ ಶೆಪರ್ಡ್ಸ್ ಹದಿಮೂರು ಮಿಲಿಯನ್ ಡಾಲರ್ಗಳು ಮಿಸಸ್ ವಿಲಿಯಮ್ ಡಿ ಸ್ಲೋನ್ ಹದಿಮೂರು ಮಿಲಿಯನ್ ಡಾಲರ್ಗಳು ಮಿಸಸ್ ಹೆಮಿಲ್ಟನ್ ಮ್ಯಾಕ್ ಕೆ ಟಾಮ್ಲಿ ಹದಿಮೂರು ಮಿಲಿಯನ್ ಡಾಲರ್ಗಳು ಮಿಸಸ್ ಎಸ್ ಸ್ಟೀವರ್ಡ್ ವೆಬ್ ಹದಿಮೂರು ಮಿಲಿಯನ್ ಡಾಲರ್ಗಳು ಇದರ ಒಟ್ಟು ಮೊತ್ತ ಇನ್ನೂರ ಐವತ್ನಾಲ್ಕು ಮಿಲಿಯನ್ ಡಾಲರ್ಗಳು ಇನ್ನೂ ಅದ್ಭುತವಾದ ಶೇಖರಣೆಯನ್ನು ಸ್ಟ್ಯಾಂಡರ್ಡ್ ಆಯಿಲ್ ಟ್ರಸ್ಟ್ ಮೂಲಕ ಮಾಡಿರುವುದಾಗಿದೆ ಉತ್ತರಾಧಿಕಾರವಾಗಿ ಬಂದ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಈಗ ತಾನೇ ರದ್ದು ಮಾಡಿ ಪಡಿಸಲಾಗಿದೆ ಆದ್ದರಿಂದ ಬಂದ ಆದಾಯದ ನಿಧಿಯು ಕೆಳಕಂಡಂತಿದೆ ಜಾನ್ ಡಿ ರಾಕ್ಫೆಲ್ಲರ್ ತೊಂಬತ್ತು ಮಿಲಿಯನ್ ಡಾಲರ್ಗಳು ಹೆನ್ರಿ ಎಮ್ ಫ್ಲೈಜರ್ ಅರವತ್ತು ಮಿಲಿಯನ್ ಡಾಲರ್ಗಳು ವಿಲಿಯಮ್ ರಾಕ್ಫೆಲ್ಲರ್ ನಲವತ್ತು ಮಿಲಿಯನ್ ಡಾಲರ್ಗಳು ಬೆಂಜಮಿನ್ ಬ್ರೂಸ್ಟರ್ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಹೆನ್ರಿ ಹೆಚ್ ರೋಸರ್ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಆಲಿವರ್ ಹೆಚ್ ಪೈನ್ ಕ್ಲೀವ್ ಕ್ಲೀವ್ಲ್ಯಾಂಡ್ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಡಬ್ಲ್ಯೂ ಎಂ ಜಿ ಗಾರ್ಡನ್ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಚಾನ್ಸಿಲರ್ ಪ್ಯಾಟ್ ಎಸ್ಟೇಟ್ ಬ್ರೂಕ್ಲಿ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಜಾನ್ ಡಿ ಆರ್ಚ್ಬೋಲ್ಡ್ ಹತ್ತು ಮಿಲಿಯನ್ ಡಾಲರ್ಗಳು ಇದರ ಒಟ್ಟು ಮೊತ್ತ ಮುನ್ನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಹಾಗೂ ಈ ಸಂಪತ್ತನ್ನು ಎಂಟು ಅಥವಾ ಒಂಬತ್ತು ಜನರಲ್ಲಿ ಜೊತೆ ಸೇರಿಸಲು ಇಪ್ಪತ್ತು ವರ್ಷಗಳು ಬೇಕಾದವು ಹಾಗಿದ್ದಲ್ಲಿ ಇಲ್ಲಿ ಒಂದು ಅಪಾಯವಿದೆ ಗೌಲ್ಡ್ ವಾಂಡ್ರಬಲ್ಸ್ ಮತ್ತು ಹಂಟಿಂಗ್ಟನ್ ಕೈಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ರೈಲು ಮಾರ್ಗಗಳಿವೆ ಸೇಜ್ ಆಸ್ಟರ್ ಮುಂತಾದವರ ವಶದಲ್ಲಿ ನ್ಯೂಯಾರ್ಕ್ನ ಉಳಿದ ದೊಡ್ಡ ಪ್ರಮಾಣದ ಭೂಮಿಗಳಿವೆ ಮತ್ತು ಅವುಗಳ ಬೆಲೆ ಸತತವಾಗಿ ಹೆಚ್ಚುತ್ತಲೇ ಇದೆ ಜೊತೆಗೆ ಸ್ವಾಭಾವಿಕವಾಗಿ ಸಂಗ್ರಹವಾಗುತ್ತ ಈ ಒಂಬತ್ತು ಕುಟುಂಬಗಳ ನಿಧಿಯು ಸರಿಸುಮಾರು ಇಪ್ಪತ್ತೈದು ವರ್ಷಗಳಲ್ಲಿ ಎರಡು ಬಿಲಿಯನ್ ಏಳ್ನೂರ ಐವತ್ನಾಲ್ಕು ಮಿಲಿಯನ್ ಡಾಲರ್ಗಳು ವಿಲಿಯಂ ವ್ಯಾಲ್ ವಾಲ್ಡ್ರಾಫ್ ಆಸ್ಟರ್ ಒಬ್ಬನೇ ಶೇಖರಣೆಯ ಪ್ರಭಾವದಿಂದ ಬಹುಶಃ ಆತನು ಸಾಯುವುದರ ಮೊದಲು ಸುಮಾರು ಸಾವಿರ ಮಿಲಿಯನ್ನಷ್ಟು ಸಂಪತ್ತುಳ್ಳವನಾಗಿದ್ದಾನೆ ಹಾಗೂ ಈ ಹಣ ವಾಂಡರ್ಬಿಲ್ಸ್ನಂತೆ ಆತನ ಕುಟುಂಬಕ್ಕೆ ಇತರದಂತೆಯೇ ಅವರ ಪೀಳಿಗೆಗೆ ಇಳಿಯುತ್ತದೆ ಮತ್ತು ಸಂಪತ್ತಿನ ಶ್ರೀಮಂತ ವರ್ಗವು ಉಂಟು ಮಾಡುತ್ತದೆ ಹಾಗೂ ಇದು ಸಾರ್ವಜನಿಕ ಹಿತಕ್ಕೆ ಕಾಮನ್ವೆಲ್ತ್ ಬಹಳವಾಗಿ ಅಪಾಯಕಾರಿಯಾಗಿದೆ ಶ್ರೀಮಂತ ವರ್ಗದ ಹುಟ್ಟು ಅಥವಾ ಪ್ರತಿಭೆ ಅಮೇರಿಕನ್ನರು ಪರಿಗಣಿಸುವಂತೆ ಮಹಾ ಬ್ರಿಟನ್ಗೆ ಹಾನಿಕರವೆಂದು ಕುತೂಹಲವಾದ ವ್ಯಾಖ್ಯಾನವನ್ನು ಉಂಟು ಮಾಡುತ್ತದೆ ಇದರ ಮಹಾ ನಿಧಿಗಳು ಇರು ಇರುವುದರ ಅಥವಾ ಉಗಮವಾಗುತ್ತಿರುವ ಅಂಶಗಳನ್ನು ಕೊಡುತ್ತೇವೆ ವಿಲಿಯಮ್ ಆಸ್ಟರ್ ನಲವತ್ತು ಮಿಲಿಯನ್ ಡಾಲರ್ಗಳು ಲ್ಯಾಂಡ್ ಸ್ಟ್ಯಾನ್ಫೋರ್ಡ್ ಮೂವತ್ತು ಮಿಲಿಯನ್ ಡಾಲರ್ಗಳು ಮಿಸಸ್ ಹೆಟ್ಟಿ ಗ್ರೀನ್ ಮೂವತ್ತು ಮಿಲಿಯನ್ ಡಾಲರ್ಗಳು ಫಿಲಿಪ್ ಡಿ ಆರ್ಮೋರ್ ಮೂವತ್ತು ಮಿಲಿಯನ್ ಡಾಲರ್ಗಳು ಎಡ್ವರ್ಡ್ ಎಫ್ ಸೆರೆಲ್ಸ್ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಜೆ ಪಿಯರ್ಸ್ ಪೆಟ್ ಮಾರ್ಗನ್ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಚಾರ್ಲ್ಸ್ ರೋಕರ್ ಎಸ್ಟೇಟ್ ಇಪ್ಪತ್ತೈದು ಮಿಲಿಯನ್ ಡಾಲ್ಗರ್ ಡಾಲರ್ಗಳು ಡೇರಿಯಸ್ ಓ ಮಿಲ್ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಆಂಡ್ರೂಸ್ ಕಾರ್ನೆಗ್ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಇ ಎಸ್ ಹೆಗಿನ್ಸ್ ಎಸ್ಟೇಟ್ ಇಪ್ಪತ್ತು ಮಿಲಿಯನ್ ಡಾಲರ್ಗಳು ಜಾರ್ಜ್ ಎಮ್ ಫುಲ್ಮನ್ ಇಪ್ಪತ್ತು ಮಿಲಿಯನ್ ಡಾಲರ್ಗಳು ಇದರ ಒಟ್ಟು ಮೊತ್ತ ಇನ್ನೂರ ತೊಂಬತ್ತೈದು ಮಿಲಿಯನ್ ಡಾಲರ್ಗಳು ಆಗಿವೆ ಹೀಗಾಗಿ ನಾವು ನೋಡುವಂತೆ ಬಂಡವಾಳವು ಬಹಳ ಮಟ್ಟಿಗೆ ಊಹಿಸಲಾಗದ ಮೊತ್ತದಲ್ಲಿ ಕೆಲವರ ನಿಯಂತ್ರಣದಲ್ಲಿದ್ದು ಮತ್ತು ಕಡ್ಡಾಯವಾಗಿ ಅವರ ಅವಕಾಶವನ್ನು ಅನೇಕರಿಂದ ತೆಗೆದುಕೊಳ್ಳಲ್ಪಟ್ಟಿದೆ ಶಾಂತಿಯುತವಾಗಿ ಈ ಜಟಿಲ ಸಮಸ್ಯೆಯನ್ನು ಬಗೆಹರಿಸಲು ಮನುಷ್ಯನಲ್ಲಿ ಯಾವ ಶಕ್ತಿಯೂ ಇಲ್ಲ ಅದು ಕೆಟ್ಟದ್ದು ಎನ್ನುವುದರಿಂದ ಅತಿ ಕೆಟ್ಟದಕ್ಕೆ ನಡೆಸುವುದಾಗಿದೆ